ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಗೋಳು. ಇವತ್ತು ನಾವು ಒಂದು ವಿಚಿತ್ರನ ನೋಡ್ತಾ ಇದ್ದೀವಿ. ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಇಂಥ ವಿಚಿತ್ರನ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ನಮ್ಮ ಹರೀಶ್ ಸಾರು. ನಾವು ಇವತ್ತು ತುಮಕೂರು ಜಿಲ್ಲೆಯಲ್ಲಿದ್ದೀವಿ. ನಮಸ್ಕಾರ ಸರ್. ಸರ್ ನಮಸ್ತೆ. ಸರ್, ಮೊದಲಿಗೆ ನೀವು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿರಿ, ನಮ್ಮ ಚಾನಲ್ ಮುಖಾಂತರ ನಮ್ಮ ವ್ಯೂವರ್ಸ್ಗೆ ಮತ್ತೊಮ್ಮೆ ಪರಿಚಯ ಮಾಡ್ಕೊಡಿ ಸರ್. ಸರ್, ನನ್ನ ಹೆಸರು ಹರೀಶ್ ಅಂತ ಹೇಳಿಬಿಟ್ಟು, ತಂದೆ ಪಾಪಯ್ಯ ಅಂತೇಳಿ. ನಮ್ಮ ಗ್ರಾಮ ರಂಗನಪಾಳ್ಯ, ಬೆಳ್ಳಾವಿ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಾನು ಈ ಅಂಜೂರ ಅನ್ನೋದನ್ನು 4 ವರ್ಷದಿಂದ ಗಿಡ ತಗೊಂಡು ನಾಟಿ ಮಾಡಿದೆ ಸರ್. ಇದು ಅಂದರೆ ಇದು ಆಲ್ ಸೀಸನ್, ಅಂದರೆ ಯಾವಾಗಲೂ ಬರ್ತಾ ಇರುತ್ತೆ ಹಣ್ಣು. ಯಾವ ವೆರೈಟಿ ಅಂಜೂರ ಅಂತಾರೆ ಸರ್? ಮರದ ಅಂಜೂರ ಅಂತ ಕರೀತಾರೆ ಸರ್. ಇದರಲ್ಲಿ ನಮ್ಮ ಕಡೆ ಹತ್ತಿ ಗಿಡ ಅಂತ ಬೆಳೀತದೆ ಸರ್, ಅದಕ್ಕೂ ಇದೇ ತರ ಕಾಯಿಗಳಾಗಿರ್ತವೆ. ಅಂದ್ರೆ ಸಣ್ಣ ಅನ್ಕೊಂಡಿದ್ದೆ ಸರ್, ನಿಜವಾಗ ಇಲ್ಲ, ಸಣ್ಣ ಬರುತ್ತೆ ಸರ್. ಅಂಜೂರ ಕೂಡ ಈ ರೀತಿ ಬೆಳೀತದೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಇದನ್ನ ನೋಡಿ ವಿಚಿತ್ರ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳಿ ಸರ್. ಇವತ್ತು ಸರ್ ಇದು ಏನು ಅಂತಂದ್ರೆ, ಬಿ ಪಿ ಶುಗರ್ ಇರೋಂತ ಇವರು ಆರಾಮಾಗಿ ಉಪಯೋಗಿಸ್ಬೋದು. ಏನು ಅಂತಂದ್ರೆ, ಒಂದ್ ಸ್ವಲ್ಪ ಒಗರು ಬರುತ್ತೆ, ಒಗರು ಅಂತಂದ್ರೆ ಕಹಿ ಅನುಭವ ಆಗುತ್ತೆ. ಆಮೇಲೆ ಹಣ್ಣುಗಳು ಅಷ್ಟೇ ಸರ್, ತಿನ್ಲಿಕ್ಕೆ ಬಹಳ ಚೆನ್ನಾಗಿ ಇದಿರುತ್ತೆ. ಅದು ಈ ತರ ಬರುತ್ತೆ ಸರ್, ಈ ತರ ಬರುತ್ತೆ. ಈ ಹಣ್ಣನ್ನು ನಾವು ಓಪನ್ ಮಾಡಿದಾಗ, ಈ ಥರ ಓಪನ್ ಮಾಡಿದಾಗ ಈ ಥರ ಇದಿರುತ್ತೆ ಸರ್. ಇದೊಂಥರ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ. ಅದು ತಿಂತಾ ಇದ್ರೆ ಇದರಲ್ಲಿ ಸರ್ ಐರನ್ ಕಂಟೆಂಟು, ಆಮೇಲೆ ಬ್ಲಡ್ಗೆ ಬೇಕಾದಂಥ ಅವಶ್ಯಕತೆಗಳು, ಮನುಷ್ಯನ ದೇಹಕ್ಕೆ ಏನು ಬೇಕೋ ಅದೆಲ್ಲ ಇದರಲ್ಲಿ ಸಿಗುತ್ತೆ. ಆಮೇಲೆ ಸಣ್ಣ ಸಣ್ಣ ಅಂಜೂರ ಬರುತ್ತೆ, ಅದಕ್ಕಿಂತ ಚೆನ್ನಾಗಿರುತ್ತೆ ಸರ್. ಸಣ್ಣ ಅಂಜೂರ ಬಂದು ಡ್ರೈ ಫ್ರೂಟ್ಸ್ಗೆ ಹೋಗುತ್ತೆ, ಇದು ಡ್ರೈ ಫ್ರೂಟ್ಸ್ಗೆ ಹೋಗಲ್ಲ. ಇದು ಡ್ರೈ ಫ್ರೂಟ್ಸ್ಗೆ ಹೋಗಲ್ಲ, ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಸೈಂಟಿಫಿಕ್ಕಾಗಿ ಸರ್ ಇದನ್ನು ಇದರಲ್ಲೂ ಬಳಸ್ತಾರೆ ಸರ್. ಆಸ್ಪತ್ರೆಗಳಲ್ಲಿ ಈ ಥರ ತಿಂದ್ರಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಸಲಹೆ ಕೊಡ್ತಾರೆ. ಇದನ್ನು ಮರದಂಜೂರ ಅಂತ ಸರ್. ಇದು 4 ವರ್ಷದಿಂದ ಬೆಳೆದರೆ ಇದಕ್ಕೆ ಮೇಂಟೆನೆನ್ಸ್ ಯಾವ ರೀತಿ ಇದೆ ಸರ್? ಏನು ಮೇಂಟೈನ್ ಇಲ್ಲ, ಇದರಲ್ಲಿ ಬಿದ್ದಂತೆ ಎಲೆಗಳನ್ನೇ ಇದು ಗೊಬ್ಬರ ಆಗುತ್ತೆ. ಆಮೇಲೆ ಇದರಿಂದ ಗಿಡಗಳನ್ನ ಉತ್ಪಾದನೆ ಮಾಡಿ ಈಗ ನಾನೇ ಕಸಿ ಕಟ್ಬಿಟ್ಟು ಗಿಡಗಳನ್ನ ಸಹ ಸೇಲ್ ಮಾಡ್ತಾ ಇದ್ದೀನಿ ಸರ್. ಸಸಿನ ಮಾರಾಟ ಮಾಡ್ತಾ ಇದ್ದೀನಿ ಸರ್. ತುಂಬ ಅನುಕೂಲ ಸರ್, ರೈತರಿಗೂ ತುಂಬ ಅನುಕೂಲ ಆಗ್ತದೆ. ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದ್ರೆ ಇದ್ರ ಮಾರಾಟ ಯಾವ ರೀತಿ ಇದೆ ಅದ್ರ ಬಗ್ಗೆ ಸರ್? ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಕೋಬಾರ್ದು ಇದು ಎಲ್ಲಾದ್ರೂ, ಯಾಕೆಂತಂದ್ರೆ ಅತಿಯಾಗಿ ಜಾಗನ ಆವರ್ಸ್ಕೊಂಡ್ಬಿಡುತ್ತೆ. ಅದರಿಂದ ಬಾರ್ಡರ್ ಕ್ರಾಪ್ ಆಗಿ ಎಲ್ಲನೂ ಒಂದು ಹಾಕೊಂಡ್ರೆ 4 ವರ್ಷ ಅಂತಂದ್ರೆ ನಿಮ್ಮ ಜಮೀನಿಗೆ ಅಷ್ಟಕ್ಕೆ ಬಂದ್ಬಿಡುತ್ತೆ ಸರ್, ದೂರಕ್ಕೆ ಬಂದ್ಬಿಡುತ್ತೆ. ಅದರಿಂದ ಒಂದೆಲ್ಲ ಹಾಕೊಳ್ಬೇಕಷ್ಟೆ. ನಾವೇನು ಅಂತಂದ್ರೆ ಪ್ರೂನಿಂಗ್ ಮಾಡಿದ್ರ ಬದಲಾಗಿ ಕಸಿ ಕಟ್ಕೊಳ್ತೀವಲ್ಲ, ಅದರಿಂದ ಗಿಡಗಳು ಬ್ರಾಂಚಸ್ ಕಟ್ಟಾಗ್ತಾ ಇರ್ತವೆ ಇವು, ಅದರಿಂದ ಇದಾಗುತ್ತೆ ಅಷ್ಟೆ ಸರ್. ಇದರಲ್ಲಿ ಮೇಂಟೆನೆನ್ಸ್ ಏನಾದರೂ? ಏನು ಮೇಂಟೆನೆನ್ಸ್ ಇಲ್ಲ ಸರ್, ನೀರೇ ಬೇಕಾಗಿಲ್ಲ. ಕರೆಕ್ಟಾಗಿ ವಾರದಲ್ಲಿ ಒಂದು ಟೈಮ್ ಕೊಟ್ಟರೆ ಸಾಕು. ಅಂದರೆ ಯಾವಾಗಲೂ ಆಲ್ ಸೀಸನ್ ಅಂತ ಹೇಳಿದ್ನಲ್ಲ ಸರ್, ಪ್ರತಿ ಒಂದು ದಿನವೂ ಹಣ್ಣಿಲ್ದಂಗೆ ಇರಲ್ಲ. ಯಾವಾಗಲೂ ಹಣ್ಣಿರ್ತದೆ? ಹ್ಞೂ, ಯಾವಾಗಲೂ ಹಣ್ಣಿದ್ದೇ ಇರುತ್ತೆ. ನಾನು ಇಲ್ಲಿ ಬಂದವರಿಗೆ ಒಂದು 60 ರೂಪಾಯಿಂದ 70 ರೂಪಾಯಿ ಕೊಡ್ತೀನಿ. ನಾನು ಸಂತೆಲಿ ತಗೊಂಡೋಗಿ ಮಾರಿದ್ರೆ 100 ರೂಪಾಯಿಗೆ ಮಾರ್ತೀನಿ ಸರ್. ಯಾಕಂದರೆ ಪೆಟ್ರೋಲ್ ಖರ್ಚು ಅದು ಇದು ಎಲ್ಲ ಬರಬೇಕಲ್ಲ. ಅದರಿಂದ ವ್ಯಾಪಾರನೂ ಚೆನ್ನಾಗಿದೆ ಸರ್. ಏನು ಅಂತಂದರೆ, ಒಂದು ಸರಿ ಕಿತ್ತಾಗ ಒಂದು 25-30 ಕೆಜಿ ಸಿಗುತ್ತೆ ಒಂದೊಂದು ಟೈಮಲ್ಲಿ. ಅಂದ್ರೆ ದಿನಾಲ ಹಣ್ಣು ಬರುತ್ತಲ್ಲ ಸರ್, ಇದು ದಿನಾನು ಬರುತ್ತೆ. ಎಟಿಎಂ ಇದ್ದಂಗೆ, ಎಟಿಎಂ ಎನಿ ಟೈಮ್ ಬನ್ನಿ ಅಂತ. ವರ್ಷಕ್ಕೆ ಸರಾಸರಿ ಒಂದ್ ಗಿಡದಿಂದ ಎಷ್ಟು ತೆಗಿಬೋದು ಸರ್ ಅಂದಾಜು? ಸರ್ ಲೆಕ್ಕ ಇಲ್ಲ ಇದರಲ್ಲಿ. ನನಗೆ ಹಣ್ಣಿಂದಲೂ ಆದಾಯ ಬರ್ತಾ ಇದೆ, ಗಿಡದಿಂದಲೂ ಆದಾಯ ಬರ್ತಾ ಇದೆ, ಕಸಿ ಮಾಡೋದ್ರಿಂದ ಆದಾಯ ಬರ್ತಾ ಇದೆ ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ನಮ್ಮ ಹರೀಶ್ ಸಾರ್ ಅವರು ಪ್ರತಿಯೊಂದು ವಿಷಯದಲ್ಲೂ ಪಾಪ್ಯುಲರ್ ಆಗಿದ್ದಾರೆ. ಇವರು ಹಲವಾರು ಥರದ ವಿದೇಶಿ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ನಾವು ನಿನ್ನೆ ಸಾರ್ ಅವ್ರ ಊರಿಗೆ ಬಂದಿದ್ದೀವಿ, ತುಂಬ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ ನಮ್ಮನ್ನು. ತುಂಬ ಖುಷಿ ಆಗ್ತಾ ಇದೆ. ಬಂದ ಕೂಡಲೇ ಈ ಗಿಡ ನೋಡಿದ್ದೀನಿ, ಗಿಡ ನೋಡಿ ತುಂಬ ಆಶ್ಚರ್ಯ ಆಯಿತು. ಇದು ಮರದ ಅಂಜೂರ ಅಂತೆ, ನಮ್ಮ ಭಾಗದಲ್ಲಿ ಇಂಥ ಅಂಜೂರ ಗಿಡ ನೋಡೇ ಇಲ್ಲ, ಇದೇ ಮೊದಲ ಬಾರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರು ಸಾರ್ ಅವ್ರ ನಂಬರ್ ಹಾಕಿರ್ತೀನಿ ಸರ್. ಇದಕ್ಕೆ ಕೃಷ್ಣಫಲ ಅಂತಲೂ ಸಹ ಕರೀತಾರೆ, ಇದರಲ್ಲಿ ಕೃಷ್ಣಫಲ ಅಂತಲೂ ಕರೀತಾರೆ. ಇದಕ್ಕೆ ಕೃಷ್ಣಫಲ ಅಂತಲೂ ಕರೀತಾರಂತೆ. ಇಂಥ ವಿಶೇಷವಾದಂಥ ಹಣ್ಣಿನ ಗಿಡ ಅಂತಲೇ ಹೇಳ್ಬೋದು. ಇದು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಇದ್ರ ಮಾರಾಟ ಮಾಡಿ ಲಾಭನೂ ಪಡಿಬೋದು. ಸುಮಾರು 10-20 ಎಕರೆ ಹೊಲಗಳು ನಮ್ಮ ಸೈಡ್ ಇರ್ತವೆ, ಅಂಥವರು 1-2-3 ಗಿಡ ಹಾಕ್ಕೊಂಡ್ರೆ ಏನು ತೊಂದರೆ ಇರೋದಿಲ್ಲ. ಈ ರೀತಿ ಬೆಳ್ಕೊಂಡು ಆರೋಗ್ಯನೂ ಕಾಪಾಡ್ಕೋಬೋದು, ಮತ್ತು ಈ ಹಣ್ಣುಗಳನ್ನು ಮಾರಾಟ ಮಾಡಿ ದಿನಾಲು ದುಡ್ಡು ನೋಡ್ಬೋದು. ಆ ರೀತಿಯಾಗಿ ಈ ಮರದ ಅಂಜೂರ ಇದೆ, ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ರಿ. ಮುಖ್ಯವಾಗಿ ಈ ತುಮಕೂರು ಭಾಗದಲ್ಲಿ ಇರುವಂಥವ್ರು ಸಾರೋರ್ ತೋಟಕ್ಕೆ ಒಂದು ಸಾರಿ ಭೇಟಿ ಕೊಡ್ರಿ. ಒಂಥರ ಏನು ಹೇಳ್ತಾರೆ, ಸಸ್ಯ ಪ್ರಪಂಚ ಅಂತಲೇ ಹೇಳ್ಬೋದು. ಹಣ್ಣಿನ ಸಸಿಗಳು, ಪ್ರತಿಯೊಂದು ಸಸಿಗಳು ಇಲ್ಲಿ ನೋಡೋಕ್ಕೆ ಸಿಗ್ತವೆ, ಮತ್ತು ಪ್ರತಿಯೊಂದು ಹಣ್ಣಿನ ಗಿಡಗಳು ನಮ್ಮ ದೇಶ ಅಲ್ಲದೆ ವಿದೇಶಿ ಹಣ್ಣಿನ ಗಿಡಗಳು ಸಾರೋರ ಹತ್ರ ಸಿಗ್ತವೆ. ನೀವು ನೋಡ್ಕೊಂಡು ಹೋಗ್ಬೋದು, ಮತ್ತು ಸಸಿಗಳನ್ನು ತಗೊಂಡು ಹೋಗ್ಬೋದು. ಈ ರೀತಿಯಾಗಿ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ.
ಈ ವಿಡಿಯೋ ಇಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ, ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.